ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಬೆಳಕವಾಡಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಗುಂಡ್ಲುಪೇಟೆ ತಾಲೂಕಿನ ಶಾನಾಡ್ರಳ್ಳಿಯ ಗ್ರಾಮದ ದಲಿತ ಯುವಕ ಪ್ರತಾಪ್ ಮೇಲೆ ನಡೆಸಿದ ಹಲ್ಲೆ ಹಾಗೂ ಬೆತ್ತಲ ಮೆರವಣಿಗೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನಾಕಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುತ್ತಾ ಬೆಳಕವಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮುಂದೆ ಮಾನವ ಸರಪಳಿ ಮೂಲಕ ಧರಣಿ ನಡೆಸಿದರು. ಪ್ರತಿಭಟನೆ ಕುರಿತು ನಿವೃತ್ತ ಪ್ರೊಫೆಸರ್ ರಂಗಸ್ವಾಮಿ ರವರು ಮಾತನಾಡುತ್ತಾ, ಸಂವಿಧಾನ ಜಾರಿಯಾಗಿ 65 ವರ್ಷವಾಗಿದ್ದು ಪ್ರಪಂಚದ 199 ರಾಷ್ಟ್ರಗಳ ಪೈಕಿ ಭಾರತದ ಜಾಗೃತಿ ದೇಶ ಎನಿಸಿಕೊಂಡಿದ್ದರೂ ಸಹ ಪ್ರತಿ 2 ನಿಮಿಷಕ್ಕೆ ಒಬ್ಬ ದಲಿತನ ಮೇಲೆ ಹಲ್ಲೆಯಾಗುತ್ತಿದೆ. ಮಾನವನ ಅಭ್ಯುದಯಕ್ಕೆ ಶಾಸನಗಳು ಜಾರಿಗೆ ಬಂದಿದ್ದರೂ ಸಹ ದಲಿತರ ಮೇಲೆ ಹಲ್ಲೆ ನಡೆಯುತ್ತಿರುವುದು ಖಂಡನೀಯವಾಗಿದೆ. ಅಲ್ಲದೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪ್ರತಾಪ್ ಎಂಬ ಯುವಕನ ಮೇಲೆ ಹಲ್ಲೆ ನಡೆಸಿ ಬೆತ್ತಲೆ ಮೆರವಣಿಗೆ ಮಾಡಿರುವುದು ಮಾನವ ಜನಾಂಗ ತಲೆ ತಗ್ಗಿಸುವಂತಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಆದರೂ ಕೂಡ ಸ್ವಾತಂತ್ರ್ಯ ಬಂದು ಸಂವಿಧಾನವನ್ನು 62-65 ವರ್ಷಗಳ ಕಾಲ ಸಂವಿಧಾನವನ್ನು ಅನುಷ್ಠಾನಕ್ಕೆ ತಂದಿದ್ದರೂ ಕೂಡ ವಿಶ್ವಮಟ್ಟದಲ್ಲಿ 199 ರಾಷ್ಟ್ರಗಳಿದೆ ಪ್ರಪಂಚದಲ್ಲಿ. 199 ರಾಷ್ಟ್ರಗಳ ಮಧ್ಯೆ ಭಾರತ ವಿಶ್ವಮಟ್ಟದಲ್ಲಿ ಒಂದು ಜಾಗೃತಿ ದೇಶ ಎಂದ ಒಂದು ಹೇಳಿಸ್ಕೊಂಡಿರ್ತಕ್ಕಂತಹ ಈ ನಮ್ಮ ದೇಶದಲ್ಲಿ ಪ್ರತಿ 2 ನಿಮಿಷಕ್ಕೆ ದಲಿತನ ಮೇಲೆ ಹಲ್ಲೆ ನಡೆಯಿರ್ತಕ್ಕಂತಹದ್ದು ಖಂಡನೀಯವಾಗಿರ್ತಕ್ಕಂಥದ್ದು. ಪ್ರತಿ 2.5 ನಿಮಿಷಕ್ಕೆ ದಲಿತ ಮಹಿಳೆಯ ಮೇಲೆ ಈ ದೇಶದಲ್ಲಿ ದೌರ್ಜನ್ಯ ನಡೀತಿರ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷ 30,000 ಸಹಮಾನವರ ಹತ್ಯೆ ನಡೀತಿರ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು. ಇವತ್ತು ಅನೇಕ ಶಾಸನಗಳು ಎಲ್ಲರ ಮಾನವನ ಅಭ್ಯುದಯಕ್ಕಾಗಿ ಶಾಸನಗಳು ಜಾರಿಗೆ ಬಂದರೂ ಕೂಡ ಆಗಾಗ್ಗೆ ಅಲ್ಲಲ್ಲೇ ದಲಿತರ ಮೇಲೆ ಹಲ್ಲೆ ನಡೀತಿರ್ತಕ್ಕಂಥದ್ದು, ದಲಿತ ಹೆಣ್ಣುಮಕ್ಕಳುಗಳ ಮೇಲೆ ಮಕ್ಕಳುಗಳ ಮೇಲೆ ದೌರ್ಜನ್ಯ ನಡೀತಕ್ಕಂತಹದ್ದು ಬಹಳ ವಿಷಾದನೀಯ ಮತ್ತು ಖಂಡನೀಯವಾಗಿರ್ತಕ್ಕಂತಹದ್ದು. ಹೆಣ್ಣು ಮಕ್ಕಳು ಒಂದು ಒಳ್ಳೆ ಸೀರೆ ಹಾಕೊಂಡ್ರೆ ಹಳ್ಳಿಯಲ್ಲಿ ಹಲೆ ನಡೆಯುತ್ತೆ, ದಲಿತರ ಮಕ್ಕಳು ಚಪ್ಪಲಿ ಹಾಕೊಂಡ್ರೆ ಹಲೆ ನಡೀತದೆ, ದಲಿತ ಮಕ್ಕಳು ಸೀನಿದ್ರೂ ಹಲೆ ಆಗ್ತದೆ, ದಲಿತರು ನಕ್ಕರು ಹಲೆ ಆಗ್ತದೆ. ನೋಡಿ ಇಲ್ಲಿ ಒಂದು ಪ್ರಕರಣಗಳು ನಿಮಗೆ ಗೊತ್ತಾ ಇದೆ, ಎಂತ ಗುಂಡ್ಲುಪೇಟೆಯಲ್ಲಿ ಶಾಂಡ್ರಹಳ್ಳಿಯಲ್ಲಿ ಒಬ್ಬ IAS ಮಾಡಬೇಕು ಅನ್ನೋ ಒಂದು ಅದಮ್ಯ ಉತ್ಸಾಹ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಯುವಕ ಪ್ರತಾಪ್ ಅನ್ನುವಂಥ ಒಬ್ಬ ಯುವಕ, ಅವನು ಮಾಡಿದ್ದಾದ್ರೂ ಏನು IAS ಪರೀಕ್ಷೆ ಬರೆಯೋಕ್ಕೆ ಹೋದ, ಏನೋ ಕಾರಣಕ್ಕಾಗಿ ಮುಗಿಸ್ಲಿಕ್ಕೆ ಆಗಲಿಲ್ಲ. ಬರ್ತಾ ಇರೋ ಸಂದರ್ಭದಲ್ಲಿ ಮನೆ ದೂರ ಇತ್ತು ಅಂತ ಕಾಣುತ್ತೆ, ಅವ್ನು ಯಾವುದೋ ಒಂದು ದೇವಸ್ಥಾನದ ಹೊರವಲಯದಲ್ಲಿ ಮಲ್ಕೊಳ್ಳೋಣ, ತಾತ್ಕಾಲಿಕವಾಗಿ ಒಂದು ವಿಶ್ರಮಿಸ್ಕೊಳ್ಳೋಣ ಅನ್ನೋದು. ದೇವಸ್ಥಾನದ ಒಳಗಡೆ ಹೋಗೇ ಇಲ್ಲ, ಅವನು ಹೊರಗಡೆ ವಿಶ್ರಮಿಸ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಬೇರೆ ಅಲ್ಲಿರತಕ್ಕಂಥ ಸವರ್ಣೀಯರು ದಲಿತ ಯುವಕನನ್ನು ವಿಚಾರಿಸ್ಬಿಟ್ಟು ಇವನು ಈ ಕೀಳುಜಾತಿಗೆ ಸೇರಿದ ಅನ್ಕೊಂಡು ಅವನ ಮೇಲೆ ಹಲ್ಲೆ ನಡೆಯಿರ್ತಕ್ಕಂಥದ್ದು ಮಾತ್ರವಲ್ಲ, ಅವನನ್ನು ಬೆತ್ತಲೆ ಮಾಡ್ತಕ್ಕಂಥದ್ದು. ಪ್ರತಿಭಟನೆ ಮೆರವಣಿಗೆಯಲ್ಲಿ JDS ಕಾರ್ಯಾಧ್ಯಕ್ಷ BM ಕಾಂತರಾಜು, ನಿವೃತ್ತ ಶಿಕ್ಷಕ ಮುದ್ದಪ್ಪ, ಕಾಂಗ್ರೆಸ್ ಮುಖಂಡ ಅಂಕರಾಜು, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮಹದೇವಸ್ವಾಮಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕ ಎಚ್ ಉಮೇಶ್ ಮಾಳಿಗೆ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಪ್ರಶಾಂತ್ ರಾಜ್, BK ಕುಮಾರ್ ಮೊದಲಾದವರು ಭಾಗವಹಿಸಿದರು.